ನಮಸ್ಕಾರ. ಭಕ್ತಿ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್. ನಮ್ಮ ದೇಶ ಸಂಸ್ಕೃತಿ ಸಂಪ್ರದಾಯಗಳ ತವರೂರು. ಅದರಲ್ಲೂ ಶ್ರಾವಣ ಮಾಸ ತಿಂಗಳು ಹಿಂದೂಗಳಿಗೆ ಪವಿತ್ರ ದಿನವಾಗಿದೆ. ಶ್ರಾವಣ ಮಾಸದ ಆಚರಣೆಗೆ ಧಾರವಾಡ ಈ ಬಾರಿ ಸಕಲ ಸಿದ್ಧತೆಗೊಂಡಿತು. ಅದರಲ್ಲೂ ಐತಿಹಾಸಿಕ ದೇವಸ್ಥಾನ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲುತ್ತದೆ. ಉಳವಿ ಚನ್ನಬಸವೇಶ್ವರ ದೇವಸ್ಥಾನ, ಈ ದೇವಸ್ಥಾನ ಧಾರವಾಡದ ಪ್ರಮುಖ ದೇವಾಲಯಗಳಲ್ಲಿ ಒಂದು. ತನ್ನದೇ ಆದಂತಹ ಭವ್ಯ ಪರಂಪರೆ ಹೊಂದಿರುವ ಈ ದೇವಸ್ಥಾನ ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಬಗೆಹರಿಸುವಂತಹ ಪುಣ್ಯತಾನ. ಈ ಸ್ಥಳದ ಮಹಿಮೆ ಅಪಾರ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಶ್ರೀ ಚನ್ನಬಸವಣ್ಣನವರು ಕಲ್ಯಾಣದಿಂದ ಉಳುವಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಕೆಲಕಾಲ ವಿಶ್ರಾಂತಿ ಪಡೆದಿದ್ರು. ಹೀಗಾಗಿ ಅವರ ಸವಿ ನೆನಪಿನಲ್ಲಿ ಈ ಭವ್ಯ ದೇಗುಲ ಇಂದು ತಲೆ ಎತ್ತಿ ನಿಂತಿದೆ. ಉಳವಿ ಚನ್ನಬಸವೇಶ್ವರ ದೇವಸ್ಥಾನ ಧಾರವಾಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ವಿಶೇಷ ಶಕ್ತಿ ಹೊಂದಿರುವಂತಹ ಈ ಪುಣ್ಯಸ್ಥಳ ಭಕ್ತರನ್ನ ಸಂಕಷ್ಟದಿಂದ ಪಾರು ಮಾಡುವ ಅದ್ಭುತ ಶಕ್ತಿಯನ್ನ ಹೊಂದಿದೆ. ಈ ಪುಣ್ಯಸ್ಥಳದಲ್ಲಿ ಶ್ರೀ ಚನ್ನಬಸವೇಶ್ವರರು ನೆಲೆ ನಿಂತಿದ್ದಾರೆ. ದಿನನಿತ್ಯವೂ ಇಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ನಡೆಯುತ್ತದೆ. ವಿಶಾಲ ಆವರಣ, ಅದ್ಭುತ ಶಿಲಾನ್ಯಾಸ ಹೊಂದಿರುವ ಈ ದೇವಸ್ಥಾನದ ಮಹಿಮೆ ಬಲು ದೊಡ್ಡ.
12ನೆಯ ಶತಮಾನದಲ್ಲಿ ಶ್ರೀ ಚನ್ನಬಸವೇಶ್ವರರ ನೇತೃತ್ವದಲ್ಲಿ ಶರಣರು ಹಾಗೂ ಬಿಜ್ಜಳನ ನಡುವೆ ನಡೆದಂತಹ ಕಲ್ಯಾಣ ಕ್ರಾಂತಿಯಿಂದಾಗಿ ವಚನ ಸಾಹಿತ್ಯ ಸಂರಕ್ಷಿಸಲು ಉಳುವಿಯತ್ತ ಪ್ರಯಾಣ ಬೆಳೆಸುವ ಮುನ್ನ ಕೆಲ ಕಾಲ ಇಲ್ಲಿ ಶ್ರೀ ಚನ್ನಬಸವೇಶ್ವರರು ಹಾಗೂ ಶರಣರೆಲ್ಲರೂ ವಿಶ್ರಾಂತಿಯನ್ನು ಪಡೆದಿದ್ದರಂತೆ. ಅದು ಇಲ್ಲಿ ದೇವಸ್ಥಾನದ ಕಲ್ಲಿನ ಮೇಲೆ ಕೂಡ ಕೆತ್ತನೆ ಮಾಡಲಾಗಿದೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು. ಶಿವಶರಣರ ಜೊತೆ ಚನ್ನಬಸವೇಶ್ವರರು ಒಂದು ವಾರಗಳ ಕಾಲ ಇಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಶರಣರೆಲ್ಲರೂ ಪ್ರತಿನಿತ್ಯ ಯಮ್ಮ ಕೆರೆಯಲ್ಲಿ ಸ್ಥಾನವನ್ನ ಮಾಡಿ ಉಳುವಿ ಚನ್ನಬಸವೇಶ್ವರರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಎಂಬ ಐತಿಹ್ಯವಿದೆ. ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದಿತಯ್ಯ ತೊಡಗಿ ಬೆಳಗುತ್ತಿದ್ದಿತಯ್ಯ. ಇಂತಹ ಮಹಾಶರಣರು ತಂಗಿದ್ದ ಈ ದೇವಸ್ಥಾನ ರೂಢಿಗತವಾಗಿ ಮುಂದೆ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ ಎಂಬ ಪ್ರಖ್ಯಾತಿಯನ್ನ ಪಡೆಯಿತು. 2006 ಮತ್ತು 2007 ಸುಮಾರಿಗೆ ದೇವಸ್ಥಾನದ ಕಮಿಟಿಯ ವತಿಯಿಂದ ಶ್ರೀ ಚನ್ನಬಸವೇಶ್ವರರ ಮೂರ್ತಿಯನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಂದಿನಿಂದ ಪ್ರತಿನಿತ್ಯ 100+ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಧನ್ಯತಾ ಭಾವ ಮೆರೆಯುತ್ತಾರೆ. ಬಸಪ್ಪನ ಗುಡ್ಡದಲ್ಲಿ ನಿರ್ಮಾಣವಾಗಿರುವ ಈ ದೇವಸ್ಥಾನಕ್ಕೆ ವಿಶೇಷ ಇತಿಹಾಸವಿದೆ. ಈ ದೇವಸ್ಥಾನದಲ್ಲಿ ಕಲ್ಲಿನ ಮೇಲೆ ಪಾದಘಟ್ಟಗಳ ಗುರುತು ಇದೆ. ಅದು ಯಾಕೆ? ಈ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು? ಬನ್ನಿ ನೋಡೋಣ. ಬಸಪ್ಪನ ಗುಡ್ಡದಲ್ಲಿ ಈಗ ವಿಶಾಲವಾಗಿ ನಿರ್ಮಾಣಗೊಂಡಿರುವಂತಹ ಶ್ರೀ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ ಶ್ರಾವಣ ಮಾಸದಲ್ಲಿ ವಧುವಿನಂತೆ ಶೃಂಗಾರಗೊಂಡಿರುತ್ತದೆ. ಅಂದು ದೇವಸ್ಥಾನದಲ್ಲಿ ಬೆಳಗ್ಗೆ 11 ಗಂಟೆಯವರೆಗೂ ರುದ್ರಪಠನ, ವಿಶೇಷ ಪೂಜೆಯ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ತದನಂತರ ಅನ್ನಪ್ರಸಾದ ಹಾಗೂ ಸಂಜೆಯ ಹೊತ್ತಿಗೆ ರಥೋತ್ಸವ ನಡೆಸಲಾಗುತ್ತದೆ ಹಾಗೂ ವಿವಿಧ ಭಕ್ತ ಸಮುದಾಯಗಳು ಹೆಜ್ಜೆ ಮೇಳವನ್ನು ಆಯೋಜಿಸಿ ಬಸವೇಶ್ವರರ ಕೃಪೆಗೆ ಪಾತ್ರರಾಗುತ್ತಾರೆ. Thank you.
ದೇವಸ್ಥಾನಕ್ಕೆ ಅಪಾರ ಭಕ್ತರೊಂದವಿದೆ. ನಂಬಿದ ಭಕ್ತರನ್ನ ಕೈಬಿಡದೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡ್ತಾ ಇರುವಂತಹ ಶ್ರೀ ಚನ್ನಬಸವೇಶ್ವರರು ಈ ದೇವಸ್ಥಾನದಲ್ಲಿ ನೆಲೆ ನಿಂತಿದ್ದಾರೆ ಎಂದು ಭಕ್ತರು ಹೇಳುತ್ತಾರೆ. ಹಾಗಿದ್ರೆ ಭಕ್ತರ ಅನುಭವ ಈ ದೇವಸ್ಥಾನದ ಬಗೆಗೆ ಹೇಗಿದೆ ಬನ್ನಿ ಕೇಳೋಣ. ಶ್ರೀ ಉಳವಿ ಬಸವೇಶ್ವರ ಧರ್ಮಪಂಡ ಧಾರವಾಡ, ಇದರ ಐತಿಹಾಸಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಗಳ ಚಿತ್ರವನ್ನು ನಾನು ತಮ್ಮ ಮುಂದೆ ಹೇಳಬಯಸ್ತಾ ಇದ್ದೇನೆ. 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವೇಶ್ವರ ನೇತೃತ್ವದಲ್ಲಿ ಉಳಿವಿಗೆ ಹೋಗುವ ಒಂದು ಸಂದರ್ಭದಲ್ಲಿ ಚನ್ನಬಸವೇಶ್ವರರಿಗೆ ಮತ್ತು ಶರಣರನ್ನು ಯಾವುದೇ ಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇರಬಾರದು ಅನ್ನುವಂಥ ಬಿಜ್ಜಳನ ಸೈನ್ಯ ಅವರನ್ನು ಬೆನ್ನತ್ತಿಕೊಂಡಾಗ ಶರಣರು ಉಳಿವಿಯ ಮಾರ್ಗವಾಗಿ ಹೋಗುವಾಗ ಉಳಿವಿಯ ನಂತರ ಎಲ್ಲಿ ಬಂದರು ಅಂದರೆ ಕಾದರಳ್ಳಿವರೆಗೆ ಬಂದರು. ಕಾದರಳ್ಳಿಯಲ್ಲಿ ಏನಾಯಿತು ಅಂದರೆ ಶರಣರಿಗೆ ಮತ್ತು ಬಿಜ್ಜಳನ ಸೈನ್ಯಕ್ಕೆ ಯುದ್ಧವಾದ ನಂತರ, ಯುದ್ಧದಲ್ಲಿ ಶರಣರು ಜಯಶಾಲಿಯಾದ ನಂತರ ಶರಣರು ಈ ಉತ್ಸವವನ್ನು ಆಚರಣೆ ಮಾಡಬೇಕಂತ ತಿಳಿದುಕೊಂಡು ಧಾರವಾಡದ ಉಳಿವಿ ಬಸವೇಶ್ವರ ಗುಡ್ಡ ಅಂದರೆ ಉಳಿವಿ ಬಸಪ್ಪನ ಗುಡ್ಡಕ್ಕೆ ಅವರು ಆಗಮಿಸಿದರು. ನಮ್ಮೆಲ್ಲ ಮಹಿಳೆಯರಿಗೆ ಇಲ್ಲಿ ಧಾರವಾಡದಲ್ಲಿ ಶ್ರೀ ಉಳಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರಿಗೂ ಬಹಳ ಜಾಗೃತರಾಗಲು ಒಂದು ಸಹಾಯಕರಾಗಿದ್ದಾರೆ. ಈ ಉಳಿ ಚನ್ನಬಸವೇಶ್ವರನ ಅಭಿಷೇಕ ನಮ್ಮ ರುದ್ರಬಳಗದಿಂದ ಮಹಿಳೆಯರಿಂದ ಸ್ಥಾಪಿಸಲ್ಪಟ್ಟ ಈ ರುದ್ರಬಳಗಕ್ಕೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟು ನಾವು ರುದ್ರಬಳಗವನ್ನು ಮಾಡ್ಕೊಂಡು ಇಲ್ಲಿ ರುದ್ರಪಠಣವನ್ನು ಮಾಡ್ತಾನೆ ದೇವನಿಗೆ ಆಶೀರ್ವಾದ ಮಾಡ್ತೀವಿ, ದೇವನ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದೀವಿ. ಇಂಥ ಒಂದು ಜಾಗದ ಸ್ಥಾನ ಎಲ್ಲಿಯೂ ಮಹಿಳೆಯರಿಗೆ ಇಷ್ಟೊಂದು ಪ್ರೋತ್ಸಾಹ ಇಲ್ಲ, ಅಂಥ ಒಂದು ಪ್ರೋತ್ಸಾಹ ನಮ್ಮ ಶ್ರೀ ಉಳಿ ಚನ್ನಬಸವೇಶ್ವರ ದೇವಸ್ಥಾನದ ಧರ್ಮ ಫಂಡ್ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿ ನಾವು 4 ವಾರ ಶ್ರಾವಣ ಮಾಸದಲ್ಲಿ ಕೂಡ ನಾವು 4 ವಾರ ಶ್ರೀ ಉಳಿ ಚನ್ನಬಸವೇಶ್ವರ ಅಭಿಷೇಕ ನಮ್ಮ ತಾಯಂದಿರ ರುದ್ರಬಳಗದಿಂದನೇ ಒಂದು ಅಭಿಷೇಕ ನಡೀತಾ ಇದೆ. ಇಂಥ ಒಂದು ಜಾಗೃತ ಸ್ಥಾನ ಈ ಸೋಮವಾರ ನಾವು ಪಲ್ಲಕ್ಕಿ ಸೇವೆ ಮಾಡೇ ಮಾಡ್ತೀವಿ. ಆ ನಂತರ ತೇರಿನ ಸೇವೆ ಈಗ ಅದು ಮಾಸ ಒಂದು 5-6 ವರ್ಷ ಆನಂತರ ಇಲ್ಲಿ ವಚನೋತ್ಸವ ಕಾರ್ಯಕ್ರಮ ಜಯರ ಸ್ಥಾನದಲ್ಲಿ ದಂಗೆ ಇದ್ದಾಗ ಎಲ್ಲ ವಚನಗಳನ್ನು ಸಂಗ್ರಹಿಸಿಕೊಂಡು ಇಲ್ಲಿ ಧಾರವಾಡದ ಮೂಲಕ ಉಳಿವಿಗೆ ಹೊರಟು ಹೋದ್ರೆ ಆವಾಗ ಇಲ್ಲಿ ನಮ್ಮ ಈ ಜಾಗದಲ್ಲಿ ಪಾದಗಟ್ಟಿ ಅಂತಿದೆ, ಇಲ್ಲಿ ಅವರು ಕೂತ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಈ ಸ್ಥಾನದಲ್ಲಿ ಹಾದು ಹೋಗಿರಿ ಹೋಗಿದ್ದರಿಂದ ಇದು ಮಹತ್ವದ ಸ್ಥಾನವಾಗಿದೆ ಇಲ್ಲಿ. ಹಾಗೂ ಎಲ್ಲ ಇಲ್ಲ ನಿಜವಾಗಲೂ ಇಲ್ಲಿ ನೆಲೆಸಿರು ಚನ್ನಬಸವಣ್ಣನವರು, ಬಸವೇಶ್ವರ ಅಳಿಯರಾದ ಸೋದರಳಿಯನ ಚನ್ನಬಸವಣ್ಣನವರು ಇಲ್ಲಿ ನೆಲೆಸಿದ್ದಾರೆ. ಆ ಕಾರಣ ಇಲ್ಲಿ ಚನ್ನಬಸವೇಶ್ವರದ್ದು ಬಹಳ ಇದನ್ನು ನಡೀತಾ ಇದೆ ಇಲ್ಲಿ. ನಾವು ಪ್ರತಿ ಸೋಮವಾರ ಇಲ್ಲೇ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತೀವಿ. ಆಮೇಲೆ ಸಣ್ಣ ತೇರು ಮಾಡಿದ್ದಾರೆ, ಇವಾಗ 3-4 ವರ್ಷ ಅದು ಸಣ್ಣ ತೇರು ಮಾಡಿದ್ದಾರೆ. ಪ್ರತಿ ಸೋಮವಾರಕ್ಕೊಮ್ಮೆ 5 ಸುತ್ತು ಅಕ್ಷಿ ನಿಲ್ತಾರೆ. ಆಮೇಲೆ ಚನ್ನಬಸವೇಶ್ವರನ ಎದುರುಗಡೆ ಅಕ್ಕನ ಅವಲಂಬಿಕೆ ಅವ್ರ ಅಕ್ಕಯ್ಯನ ಅವ್ರನ್ನ ಜೋಪಾನ ಮಾಡಿದಾಳಲ್ಲ, ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಉಳವಿ ಚನ್ನಬಸವೇಶ್ವರ ದೇವಸ್ಥಾನ ಹಲವು ವಿಶೇಷಗಳಿಂದ ಕೂಡಿದೆ. ವಚನ ಸಾಹಿತ್ಯಕ್ಕೆ ಈ ದೇವಸ್ಥಾನದ ಕೊಡುಗೆ ಕೂಡ ಇದೆ, ಅದು ಹೇಗೆ ನೋಡೋಣ ಬನ್ನಿ. ಈ ದೇವಸ್ಥಾನದ ಪ್ರತಿಯೊಂದು ಕಂಬದ ಮೇಲೆಯೂ ವಚನ ಸಾಹಿತ್ಯವನ್ನು ಅನಾವರಣಗೊಳಿಸಿರುವುದು ದೇವಸ್ಥಾನದ ಇನ್ನೊಂದು ವಿಶೇಷವಾಗಿದೆ. ಬಸವೇಶ್ವರರ ವಚನ ಸಾಹಿತ್ಯ ಓದುವವರಿಗೆ ಇಲ್ಲಿ ಮನಃಶಾಂತಿಯನ್ನು ನೀಡುತ್ತದೆ. ಈ ದೇವಸ್ಥಾನ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಕೂಡ ಆಗಿದೆ. ಪ್ರತಿನಿತ್ಯ 100+ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ನಡೆಸ್ತಾರೆ. ಈ ದೇವಸ್ಥಾನ ಪ್ರಶಾಂತತೆಯಿಂದ ಕೂಡಿದ್ದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿದೆ.
ದೇವಸ್ಥಾನವು ಭವ್ಯ ಪರಂಪರೆ ಹೊಂದಿರುವ ಐತಿಹಾಸಿಕ ಸ್ಥಳ. ಭಕ್ತರನ್ನ ಕೈಬಿಡದ ಹಾಗೂ ಅವರ ಸಂಕಷ್ಟಗಳಿಗೆ ದಿವ್ಯ ಜ್ಯೋತಿಯಾಗಿರುವ ಪುಣ್ಯತಾಣ, ವಿದ್ಯಾರ್ಥಿಗಳಿಗೆ ಗ್ರಂಥಾಲಯವಾಗಿರುವಂತಹ ಪ್ರಶಾಂತ ತಾಣ. ನೀವು ಕೂಡ ಶ್ರೀ ಬಸವೇಶ್ವರರ ದರ್ಶನವನ್ನ ಒಮ್ಮೆ ಪಡೆದು ಪುನೀತರಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಧಾರವಾಡದ ಐತಿಹಾಸಿಕ ದೇವಸ್ಥಾನ ಉಳವಿ ಚನ್ನ ಬಸವೇಶ್ವರ ದೇವಸ್ಥಾನ. ನೀವು ಕೂಡ ದೇವಸ್ಥಾನಕ್ಕೆ ಬಂದು ಪುನೀತರಾಗಿ. ನಮಸ್ಕಾರ.